ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶ್ರೀ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಸಸ್ಯ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಂಚಕರ್ಮ ಅಂದರೆ ಏನು ಪಂಚಕರ್ಮದಲ್ಲಿ ಏನೇನು ಮಾಡ್ತಾರೆ ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗ್ತಾ ಇರ್ಬೋದು ಇಷ್ಟೊಂದು ನೀವು ಸಕ್ಸಸ್ ಸ್ಟೋರಿಯನ್ನು ನೋಡುವಾಗ ಎಲ್ಲರೂ ಹುಷಾರಾಗಿದೆ ಅಂತ ಹೇಳುವಾಗ ಅಂಥದ್ದು ಏನು ಮಾಡ್ತಾರೆ ಇಲ್ಲಿ ಅಂತ ಹಾಗಾಗಿ ನಾನು ಅಂದ್ಕೊಂಡೆ ಇಲ್ಲಿ ನಡೆಯುವ ಚಿಕಿತ್ಸೆಗಳ ಬಗ್ಗೆ ಆ ಚಿಕಿತ್ಸಾ ಕ್ರಮಗಳ ಬಗ್ಗೆ ನಿಮ್ಮೊಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡೋಣ ಅಂತ ಹಾಗಾಗಿ ಒಂದೊಂದಾಗಿ ಚಿಕಿತ್ಸೆಯ ವಿವರವನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಬರ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಂಗ ಅಂದರೆ ಮಸಾಜ್ ಅಂದರೆ ಏನು ಯಾಕೆ ಅದನ್ನ ಮಾಡ್ತಾರೆ ಅದರಿಂದ ಏನು ಉಪಯೋಗ ಆಗತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆಯಬೇಕಂತಂದರೆ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಬೇಕು ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಭ್ಯಂಗ ಅಭ್ಯಂಗಕ್ಕೆ ರೆಫ್ರೆನ್ಸ್ ಅನ್ನೋದು ನಮ್ಮ ಬೃಹತ್ ರೈಗಳಲ್ಲಿ ದಿನಚರಿ ಅಧ್ಯಾಯದಲ್ಲೇ ಸಿಗತ್ತೆ ಆಯುರ್ವೇದದ ಪ್ರಕಾರ ಅಭ್ಯಂಗ ಅಂದರೆ ಎಣ್ಣೆಯನ್ನು ತೈಲವನ್ನು ಸ್ನೇಹವನ್ನು ದೇಹಕ್ಕೆ ಹಚ್ಚಿಕೊಳ್ಳುವಂಥದ್ದನ್ನು ಪ್ರತಿನಿತ್ಯ ಮಾಡಬೇಕು ಅಂತ ಹೇಳಿದ್ದಾರೆ ದಿನಚರಿಗಳಲ್ಲಿ ಒಂದು ನಮ್ಮ ದಿನನಿತ್ಯದ ರುಟೀನ್ ಬಗ್ಗೆ ಹೇಳುವಾಗ ಒಂದು ದಿನದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಏನೇನು ಮಾಡಬೇಕು ಅಂತ ಹೇಳುವಾಗ ಆ ಒಂದು ದಿನಚರಿಯಲ್ಲಿಯೇ ಹೇಳಿದ್ದಾರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಮಾಡುವ ರುಟೀನ್ಗಳಲ್ಲಿ ಒಂದು ಈ ಅಭ್ಯಂಗ ಈ ಅಭ್ಯಂಗದ ಬಗ್ಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಭ್ಯಂಗವನ್ನು ಪ್ರತಿನಿತ್ಯ ಮಾಡಲೇಬೇಕು ಅಂತ ದಿನಚರಿ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ ಅಂದಾಗ ಈ ಮಸಾಜ್ ಅನ್ನೋದು ಕೇವಲ ರಿಲ್ಯಾಕ್ಸೇಷನಿಗೋಸ್ಕರವೋ ಅಥವಾ ಮಸಾಜ್ ಮಾಡಿದರೆ ಹಾಯಾಗಿರುತ್ತೆ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಕೇವಲ ಅಷ್ಟಕ್ಕೆ ಸೀಮಿತ ಆಗಿಲ್ಲ ಅಭ್ಯಂಗ ಅನ್ನೋದು ಚಿಕಿತ್ಸೆಗಳಲ್ಲಿ ಒಂದು ಈ ಅಭ್ಯಂಗದಿಂದಾಗಿ ಹಲವಾರು ಉಪಯೋಗಗಳಿವೆ ಅಭ್ಯಂಗದಲ್ಲಿ ಏನು ಮಾಡ್ತಾರೆ ಈ ಸ್ಪಾಗಳಲ್ಲಿ ಅಥವಾ ಮಸಾಜ್ ಥಿಯೇಟರ್ಗಳಲ್ಲಿ ಇರುವ ಅಭ್ಯಂಗಕ್ಕೂ ಆಯುರ್ವೇದ ಆಸ್ಪತ್ರೆಯ ಅಭ್ಯಂಗಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಇಲ್ಲಿ ನಿಯಮಿತವಾದ ಸಮಯ ಇರುತ್ತೆ ನೀವು ಬೇಕು ಅಂತ ಹೇಳಿದಷ್ಟು ಹೊತ್ತು ಎರಡು ಮೂರು ಗಂಟೆಗಳ ಕಾಲದಷ್ಟು ಮಸಾಜ್ ಇರಲ್ಲ ಅದೇ ರೀತಿಯಾಗಿ ತುಂಬ ಫೋರ್ಸ್ಫುಲಿ ತುಂಬಾ ಅತಿಯಾದ ಪ್ರೆಷರನ್ನು ಹಾಕಿ ಮಾಡುವಂಥ ಅಭ್ಯಂಗ ಮಸಾಜ್ ಕೂಡ ಇರಲ್ಲ ಅಭ್ಯಂಗ ಅಂತ ಅಂದಾಗ ಅದರಲ್ಲಿ ಸರ್ವದೈಹಿಕ ಮತ್ತು ಸ್ಥಾನಿಕ ಅಂತ ಎರಡು ಕೆಟಗರಿ ಬರುತ್ತೆ ಸರ್ವದೈಹಿಕ ಅಂದರೆ ಇಡೀ ದೇಹದ ಅಭ್ಯಂಗವನ್ನು ಮಾಡುವಂಥದ್ದು ಸ್ಥಾನಿಕ ಅಂತ ಅಂದರೆ ಎಲ್ಲೆಲ್ಲಿ ನೋವಿದೆಯೋ ಅಲ್ಲಲ್ಲಿ ಮಾತ್ರ ಇರ್ಬೋದು ಭುಜಕ್ಕೆ ಇರ್ಬೋದು ಕುತ್ತಿಗೆಗೆ ಅಥವಾ ತಲೆಗೆ ಈ ರೀತಿಯಾಗಿ ಸ್ಥಾನಿಕ ಆ ಒಂದು ಜಾಗಕ್ಕೆ ಎಲ್ಲಿ ನೋವಾಗಿದೆಯೋ ಅದೆಷ್ಟು ಜಾಗಕ್ಕೆ ಮಾತ್ರ ಮಾಡುವಂಥದ್ದು ಸೊ ಈ ಒಂದು ಅಭ್ಯಂಗದಿಂದ ಏನು ಬೆನಿಫಿಟ್ಸ್ ಸಿಗತ್ತೆ ಹಾಗಿದ್ರೆ ಶಾಸ್ತ್ರಗಳು ಏನು ಹೇಳುತ್ತೆ ಆಯುರ್ವೇದ ಗ್ರಂಥಗಳು ಏನು ಹೇಳುತ್ತೆ ಅಂತಂದರೆ ಅಭ್ಯಂಗಂ ಆಚರೇತ್ ನಿತ್ಯಂ ಸ ಜರಾಶ್ರಮ ವಾತಃ ಅಭ್ಯಂಗವನ್ನು ಪ್ರತಿನಿತ್ಯ ಮಾಡೋದರಿಂದ ಜರ ಶ್ರಮ ಮತ್ತು ವಾತ ಇದು ಮೂರನ್ನು ನಾವು ತಡಿಬಹುದು ಅಥವಾ ನಾಶ ಮಾಡಬಹುದು ಸೊ ಯಾವ್ಯಾವುದು ಜರ ಅಂದರೆ ವೃದ್ಧಾಪ್ಯ ಮುಪ್ಪನ್ನು ನೀವು ನಿಮ್ಮ ಏಜಿಂಗ್ ಪ್ರೊಸೆಸನ್ನು ಡೌನ್ ಮಾಡಬೇಕು ವೃದ್ಧಾಪ್ಯವನ್ನು ದೂರ ಇಡಬೇಕು ಅಂತಂದಾಗ ಅಭ್ಯಂಗವನ್ನು ಪ್ರತಿನಿತ್ಯ ಮಾಡಿಕೊಳ್ಬೇಕು ಹಾಗೆ ಶ್ರಮ ಶ್ರಮ ಅಂದಾಗ ಆಯಾಸ ಸುಸ್ತು ನಿಮ್ಮ ಎನರ್ಜಿ ಲೆವೆಲನ್ನು ಕೋಪಪ್ ಮಾಡ್ಕೋಬೇಕು ಚೆನ್ನಾಗಿ ಮೇಂಟೈನ್ ಆಗಬೇಕು ನಿಮ್ಮ ಎನರ್ಜಿ ಲೆವೆಲ್ ಅಂದಾಗ ನೀವು ಅಭ್ಯಂಗವನ್ನು ಪ್ರತಿನಿತ್ಯ ಮಾಡಿಕೊಳ್ಬೇಕು ಹಾಗೆ ವಾತ ನಿಮ್ಮಲ್ಲಿ ವಾತ ತುಂಬ ಡಿಸ್ಟರ್ಬ್ ಆಗಿದ್ದಿದ್ದರೆ ಆಲ್ರೆಡಿ ನೀವು ಬೇರೆ ಕಡೆ ಚೆಕಪ್ ಮಾಡಿಸ್ಕೊಂಡಾಗ ನಿಮ್ಮಲ್ಲಿ ವಾತ ದೋಷದ ಕಾರಣದಿಂದ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ನಿಮಗೆ ಹೇಳಿದ್ದಲ್ಲಿ ಆ ವಾತವನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಬೇಕು ಅಂದಾಗ ಅಭ್ಯಂಗವನ್ನು ಪ್ರತಿನಿತ್ಯ ಮಾಡಿಕೊಳ್ಳೇಬೇಕು ಸೊ ಅಭ್ಯಂಗಂ ಆಚರಿ ನಿತ್ಯಂ ಸ ಜರಾಶ್ರಮ ವಾತಃ ಇಷ್ಟಕ್ಕೆ ನಿಂತಿಲ್ಲ ಕೇವಲ ವೃದ್ಧಾಪ್ಯವನ್ನು ಮುಂದೂಡುವುದಕ್ಕೋ ಅಥವಾ ನಮ್ಮ ಶಕ್ತಿಯನ್ನು ಕಾಪಾಡ್ಕೊಳ್ಳೋದಕ್ಕೋ ಅಥವಾ ನಮ್ಮ ವಾತವನ್ನು ಕಂಟ್ರೋಲ್ ಮಾಡೋದಕ್ಕಷ್ಟೇ ಸೀಮಿತ ಆಗಿಲ್ಲ ಇದಕ್ಕೂ ಹೊರತಾಗಿ ಇದರ ಹೊರತಾಗಿ ಮತ್ತು ಮುಂದಿನ ಬೆನಿಫಿಟ್ಸನ್ನು ಹೇಳ್ತಾ ಹೇಳ್ತಾರೆ ದೃಷ್ಟಿ ಪ್ರಸಾದ ನಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಿರಬೇಕು ಕಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಕಣ್ಣಿನ ಒಂದು ದೃಷ್ಟಿ ನೋಡುವ ಒಂದು ಸಾಮರ್ಥ್ಯ ಚೆನ್ನಾಗಿರಬೇಕು ಅಂತ ಅಂದರೆ ನೀವು ಅಭ್ಯಂಗವನ್ನು ಪ್ರತಿನಿತ್ಯ ಆಚರಿಸ್ಬೇಕು ಅದರಲ್ಲೂ ಎಸ್ಪೆಷಲಿ ಶಿರೋ ಅಭ್ಯಂಗ ತಲೆಗೆ ಎಣ್ಣೆ ಹಚ್ಚುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಪ್ರತಿನಿತ್ಯ ಮಾಡಬೇಕು ದೃಷ್ಟಿ ಪ್ರಸಾದ ಪುಷ್ಟಿಯಾಯುಹು ಆಯುಹು ಅಂದರೆ ನಿಮ್ಮ ಆಯಸ್ಸನ್ನು ಪುಷ್ಟಿ ಮಾಡುವಂಥದ್ದು ನಿಮ್ಮ ಲೈಫ್ ಸ್ಪ್ಯಾನ್ ಏನಿದೆ ಅದಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು ಅಥವಾ ಏನು ನಮ್ಮ ಆಯಸ್ಸು ಎಷ್ಟು ವರ್ಷದಿರುತ್ತೆ ಆ ಆಯಸ್ಸಿಗೆ ಒಂದು ಒಳ್ಳೆಯ ರೀತಿಯ ಶಕ್ತಿ ಸಿಗಬೇಕಂತ ಅಂದರೆ ಆ ಆಯಸ್ಸು ನಾವು ಬದುಕಿರುವಷ್ಟು ವಯಸ್ಸು ಆರೋಗ್ಯವಾಗಿ ಇರಬೇಕು ಅಂತಂದಾಗ ನಾವೇನು ಮಾಡಬೇಕು ನಮ್ಮ ಅಭ್ಯಂಗವನ್ನು ಪ್ರತಿನಿತ್ಯ ಆಚರಿಸ್ಕೊಳ್ಬೇಕು ದೃಷ್ಟಿಪ್ರಸಾದ ಪುಷ್ಟಿಯಾಯುಹೋ ಸ್ವಪ್ನ ಸೂತ್ವಕ್ ಚ ದಾಢ್ಯಕೃತ್ ಅಂತ ಹೇಳುತ್ತೆ ಸ್ವಪ್ನ ಅಂತ ಅಂದಾಗ ನಿದ್ದೆ ನಿದ್ದೆ ಚೆನ್ನಾಗಿ ಆಗದೆ ಇರುವವರು ಯಾರ್ಯಾರಲ್ಲಿ ನಿದ್ದೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅಥವಾ ಸ್ಟ್ರೆಸ್ ಕಾರಣದಿಂದಾಗಿ ಬೇರೆ ಯಾವುದೇ ಕಾರಣದಿಂದಾಗಲಿ ನಿದ್ದೆಯ ಸಮಸ್ಯೆಯಿಂದ ಬಳಲ್ತಾ ಇರುವವರಲ್ಲಿ ಒಳ್ಳೆಯ ನಿದ್ದೆ ಒಳ್ಳೆಯ ಕ್ವಾಲಿಟಿ ಆಫ್ ಸ್ಲೀಪ್ ಅಥವಾ ಕ್ವಾಂಟಿಟಿ ಆಫ್ ಸ್ಲೀಪ್ ಎರಡೂ ಇಲ್ಲದಿದ್ದವರಲ್ಲಿ ಅಭ್ಯಂಗ ತುಂಬ ಸಹಾಯ ಮಾಡುತ್ತೆ ಹಾಗಾಗಿ ಪ್ರತಿನಿತ್ಯ ಅಭ್ಯಂಗ ಸ್ನಾನ ಮಾಡೋದ್ರಿಂದ ಕೇವಲ ನಿಮಗೆ ರಿಲ್ಯಾಕ್ಸೇಷನ್ ಅಷ್ಟೇ ಅಲ್ಲದೆ ನಿಮ್ಮ ನಿದ್ದೆ ಕೂಡ ತುಂಬ ಚೆನ್ನಾಗಾಗತ್ತೆ ದೃಷ್ಟಿ ಪ್ರಸಾದ ಪುಷ್ಟಿಯಾಯುಹು ಸ್ವಪ್ನ ಸೂತ್ವಕ್ ಸೂತ್ವಕ್ ಅಂತ ಅಂದಾಗ ನಿಮ್ಮ ಚರ್ಮದ ಕ್ವಾಲಿಟಿ ನಿಮ್ಮ ಸ್ಕಿನ್ ಕ್ವಾಲಿಟಿ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಸ್ಕಿನ್ನಿನ ಒಂದು ಗುಣಮಟ್ಟ ಸ್ಕಿನ್ನಿನ ಆರೋಗ್ಯ ಚೆನ್ನಾಗಿರಬೇಕು ಅಂದಾಗ ನೀವು ಅಭ್ಯಂಗವನ್ನು ಪ್ರತಿನಿತ್ಯ ಆಚರಣೆ ಮಾಡಿಕೊಳ್ಬೇಕು ದೃಷ್ಟಿ ಪ್ರಸಾದ ಪುಷ್ಟಿಯಾಯುಹು ಸ್ವಪ್ನ ಸೂತ್ವಕ್ ಚ ದಾಢ್ಯಕೃತ್ ದಾಢ್ಯಕೃತ್ ಅಂತ ಅಂದಾಗ ಏನು ಹೇಳಿ ನಮ್ಮ ದೇಹಕ್ಕೆ ಒಂದು ದೃಢತೆಯನ್ನು ಕೊಡುವಂಥದ್ದು ಶರೀರದ ಸಪ್ತಧಾತುಗಳೇನಿದ್ದಾವೆ ಆ ಎಲ್ಲ ಸಪ್ತಧಾತುಗಳಿಗೆ ಒಂದು ದೃಢತೆಯನ್ನು ಕೊಡುವಂಥ ಕೆಲಸ ಅಭ್ಯಂಗದಿಂದ ಆಗತ್ತೆ ಹಾಗಾಗಿ ಅಭ್ಯಂಗ ಅಂತ ಅಂದಾಗ ಕೇವಲ ಒಂದು ರಿಲ್ಯಾಕ್ಸೇಷನ್ಗೋಸ್ಕರನೋ ಏನೋ ಒಂದು ಮೈಗೆ ಎಣ್ಣೆ ಉಜ್ಜೋದು ಅಷ್ಟೇ ಇದರಿಂದ ಎಕ್ಸ್ಟ್ರನಲಿ ಅಷ್ಟೇ ನಿಮಗೆ ಬೆನಿಫಿಟ್ಸ್ ಸಿಗೋ ಅಂಥದ್ದು ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು ಅಭ್ಯಂಗ ಅನ್ನೋದು ಒಂದು ಚಿಕಿತ್ಸೆಯ ಅಂಗ ಮತ್ತು ಅಭ್ಯಂಗದ ಬಗ್ಗೆ ಇನ್ನೊಂದು ನಾನು ಹೇಳಲೇಬೇಕಾದ ಪಾಯಿಂಟ್ ಏನಂತಂದರೆ ಅಭ್ಯಂಗ ಮಾಡೋದ್ರಿಂದ ಕೇವಲ ಈಗ ಇದಿಷ್ಟರ ಜೊತೆಗೆ ಇನ್ನೂ ಒಂದಿಷ್ಟು ಆ್ಯಡೆಡ್ ಬೆನಿಫಿಟ್ಸ್ಗಳಿದ್ದಾವೆ ಈಗಾಗಲೇ ನೀವು ಅಂದ್ಕೊಂಡಿರ್ತೀರ ಓ ಇಷ್ಟೆಲ್ಲ ಉಪಯೋಗ ಇದೆಯಾ ಅಭ್ಯಂಗದಿಂದಾಗಿ ನಮ್ಮ ಶರೀರಕ್ಕೆ ಕಣ್ಣಿಗೆ ನಿದ್ರೆಗೆ ಹಾಗೆ ನಮ್ಮ ವಯಸ್ಸನ್ನು ಮುಂದೂಡಲಿಕ್ಕೆ ಡಿಜನ್ರೇಷನ್ ವೃದ್ಧಾಪ್ಯವನ್ನು ಮುಂದೂಡಲಿಕ್ಕೆ ಸುಸ್ತನ್ನು ದೂರ ಮಾಡಲಿಕ್ಕೆ ಇಷ್ಟಕ್ಕೆಲ್ಲ ಸಹಾಯ ಇದೆಯಾ ಅಂತ ನಿಮ್ಗೆ ಈಗಾಗಲೇ ಅಂದ್ಕೊಂಡಿರ್ಬೋದು ಆದರೆ ಇಷ್ಟಕ್ಕೆ ಇದು ಮುಗಿಯಲ್ಲ ಇನ್ನೂ ಆ್ಯಡೆಡ್ ಬೆನಿಫಿಟ್ ಏನಂತಂದರೆ ಪಂಚಕರ್ಮ ಚಿಕಿತ್ಸೆಗಳಾದ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಈ ಎಲ್ಲ ಚಿಕಿತ್ಸೆಗಳಲ್ಲಿ ಕೂಡ ಅಭ್ಯಂಗ ಕೂಡ ಒಂದು ಪಾರ್ಟ್ ಆಗಿದೆ ಈಗ ನೀವು ವಿರೇಚನ ಚಿಕಿತ್ಸೆ ಆಲ್ರೆಡಿ ಪಡೆದವರಿಗೆ ಗೊತ್ತಿರುತ್ತೆ ಮೊದಲು ನಿಮ್ಮಲ್ಲಿ ಸ್ನೇಹಪಾನವನ್ನು ಆದರೆ ಅದರ ನಂತರ ಅಲ್ಲಿ ಕೂಡ ಅಭ್ಯಂಗ ಇರುತ್ತೆ ಕಾಲದಲ್ಲಿ ವಮನ ಚಿಕಿತ್ಸೆಯಲ್ಲಿ ಕೂಡ ಅಭ್ಯಂಗ ಒಂದು ಭಾಗ ಆಗಿದೆ ಬಸ್ತಿ ಚಿಕಿತ್ಸೆಯಲ್ಲಿ ಕೂಡ ಅಭ್ಯಂಗ ಒಂದು ಭಾಗ ಯಾಕಂದರೆ ಬಸ್ತಿಯನ್ನು ಕೊಡೋ ಮೊದಲು ಚೆನ್ನಾಗಿ ಅಭ್ಯಂಗವನ್ನು ಮಾಡಿ ಶಾಖವನ್ನು ಕೊಟ್ಟು ಸ್ವೇದನವನ್ನು ಮಾಡಿ ನಂತರ ಬಸ್ತಿಯನ್ನು ಕೊಡಲಿಕ್ಕಾಗತ್ತೆ ಹಾಗಾಗಿ ನಿಮ್ಮ ಪಂಚಕರ್ಮ ಚಿಕಿತ್ಸೆ ಏನಿದೆ ಮುಖ್ಯವಾದ ಐದು ಥೆರಪಿಗಳೇನಿದೆ ಅದರ ಒಂದು ಬೆನಿಫಿಟನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಕೂಡ ಈ ಒಂದು ಅಭ್ಯಂಗ ಅನ್ನೋದು ಸಹಾಯ ಮಾಡುತ್ತೆ ಹಾಗಾಗಿ ಅಭ್ಯಂಗ ಅನ್ನೋದು ಕೇವಲ ಒಂದು ಸ್ಕಿನ್ನಿಗೋಸ್ಕರ ಅಥವಾ ಬಾಡಿ ಮಸಾಜಿಗಷ್ಟೇ ಸೀಮಿತ ಆಗಿಲ್ಲ ಬಾಡಿ ಮಸಾಜಿಗೂ ಮತ್ತು ಅಭ್ಯಂಗಕ್ಕೂ ತುಂಬ ವ್ಯತ್ಯಾಸ ಇದೆ ಅಭ್ಯಂಗ ಅನ್ನೋದು ನಿಮಗೆ ಅದರದ್ದೇ ಆದ ಥೆರಪಿಟಿಕ್ ಬೆನಿಫಿಟ್ಸ್ಗಳ ಜೊತೆಗೆ ಬೇರೆ ಥೆರಪಿಗಳ ನೀವು ಯಾವ್ಯಾವ ಒಂದು ಚಿಕಿತ್ಸೆಗೆ ಒಳಪಡ್ತಾ ಇದ್ದೀರೋ ಆ ಎಲ್ಲ ಥೆರಪಿಯ ಒಂದು ಬೆನಿಫಿಟ್ಸನ್ನು ಎನ್ಹಾನ್ಸ್ ಮಾಡೋದಕ್ಕೆ ಕೂಡ ಅಭ್ಯಂಗ ಸಹಾಯ ಮಾಡುತ್ತೆ ಹೀಗೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಅಭ್ಯಂಗ ಮತ್ತು ಅದರ ಬೆನಿಫಿಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿಯವರೆಗೆ ನಮಸ್ಕಾರ